ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೀನಿ. ಇವತ್ತು ಮಾರ್ನಿಂಗ್ ಆಯುಧ ಪೂಜೆ ಎಲ್ಲ ಮುಗೀತು. ತುಂಬ ದಿನದಿಂದ ಅನ್ಕೊಳತ್ತಿದ್ವಿ ದಸರಾ ಶುರುವಾದಾಗಿಂದ ಅರಮನೆ ಸೈಡ್ ಹೋಗೋಣ ಅಂತ, ಲೈಟಿಂಗ್ ಎಲ್ಲ ತೋರಿಸ್ಕೊಂಡು ಬರೋಣ ಮಕ್ಕಳಿಗೆ ಅಂತ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಸಾಯಂಕಾಲ ನೋಡೋಕೆ ಹೋಗ್ತಾ ಇದ್ದೀವಿ. ನನಗೂ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಕೊರೋನಾ ಶುರುವಾದಾಗಿಂದ ನಾವು ಆ ಕಡೆ ಹೋಗೇ ಇಲ್ಲ. ತುಂಬ ದಿವಸ ಆಯಿತು ನಾವು ಅರಮನೆ ಸೈಡ್ ಹೋಗಿ. ಸೊ ಅರಮನೆ ಸೈಡ್ ಹೋಗಿ ಎಲ್ಲ ಲೈಟಿಂಗ್ ನೋಡಿಕೊಂಡು ಹಾಗೆ ಸುತ್ತಾಡಿಕೊಂಡು ಹೊರಗಡೆನೇ ಊಟ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಸ್ಬೆಂಡ್ಗೂ 3 ಡೇಸ್ ಹಾಲಿಡೇ ಇದೆ, ಸೊ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ತುಂಬಾ ರಶ್ ಇರುತ್ತೆ, ಸೊ ಹಾಗಾಗಿ ವೆಹಿಕಲ್ ತೊಗೊಂಡು ಹೋಗ್ತಾ ಇಲ್ಲ, ನಾವು ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ 1-20 ಮಿನಿಟ್ಸ್ ಆಗುತ್ತೆ ಅರಮನೆ. ನೋಡೋಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. 2 ವರ್ಷದ ಹಿಂದೆ ದಸರಾ ಟೈಮಲ್ಲಿ ಹೋಗಿದ್ವಿ, ತುಂಬ ಖುಷಿ ಆಗ್ತಾ ಇದೆ. 2 ವರ್ಷದ ಗ್ಯಾಪ್ ನಂತರ ಈ ವರ್ಷ ನಾವು ಹೋಗ್ತಾ ಇದ್ದೀವಿ ಅರಮನೆ ಕಡೆ. ಸೊ ಬನ್ನಿ, ನಿಮ್ಮನ್ನು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಈಗ ಎಲ್ಲರೂ ಸಿಟಿ ಕಡೆ ಹೋಗ್ತಾ ಇದ್ದೀವಿ ಅರಮನೆ ಹತ್ರ, ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳ್ದಾಗೆ ತುಂಬಾ ರಶ್ ಇರುತ್ತೆ, ನಾವು ಓನ್ ವೆಹಿಕಲ್ ತೊಗೊಂಡು ಹೋದರೆ ಪಾರ್ಕಿಂಗ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಆರಾಮಾಗಿ ಆಟೋ ಮಾಡ್ಕೊಂಡು ಹೋದರೆ ಟೆನ್ಷನ್ ಇರೋದಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಹತ್ಬೋದು, ಇಳಿಬೋದು. ವೆಹಿಕಲ್ ತೊಗೊಂಡು ಹೋದರೆ ನಿಲ್ಲಿಸೋದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ನೋಡಿ, ಒಂಟಿಕೋಪಲ್ ವೆಂಕಟಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸಿಂದ. ಎಲ್ಲಿ ನೋಡಿದ್ರು ಲೈಟಿಂಗ್ಸು ಒಂಥರ ಕಣ್ಣು ತುಂಬ್ದಂಗೆ ಅನಿಸ್ತಾ ಇತ್ತು, ಅಷ್ಟು ಖುಷಿ ಅನಿಸ್ತಾ ಇತ್ತು ನೋಡೋಕ್ಕೆ. ನೋಡಿ, ಒಂದೊಂದು ಟ್ರಾಫಿಕ್ ಸಿಗ್ನಲಲ್ಲೂ ಕೂಡ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ದಾರೆ. ದಸರಾ ಶುರುವಾದಾಗಿಂದ ಸಿಟಿ ಕಡೆ ಬಂದೇ ಇರಲಿಲ್ಲ ನಾನಂತೂ, ಯಾಕಂದರೆ ಮನೆ ಕ್ಲೀನಿಂಗು ಹಾಗೆ ದೀಪ ಹಾಕೋ ಕೆಲಸ ಇತ್ತು. ಸೊ ಹೋಗೋಣ ಒಂದು ದಿವಸ ಅಂದ್ಕೊಂಡು ಹಾಗೆ ಮುಂದೆ ಹೋಗ್ತಾನೆ ಇತ್ತು. ದಸರಾ ಶುರುವಾದಾಗಿಂದ ಮಳೆ ಆಗ್ತಾನೆ ಇತ್ತು, ಸೊ ನಾಳೆ ಅಂದ್ಕೊಂಡು ಹೀಗೆ ಮುಂದೆ ಹೋಗ್ತಾನೆ ಇತ್ತು. ಸೊ ಹಸ್ಬೆಂಡ್ಗೂ ರಜಾ ಇತ್ತು 3 ದಿವಸ, ಸೊ ಮಕ್ಕಳಿಗೂ ತೋರಿಸ್ಕೊಂಡಂಗೆ ಆಗುತ್ತೆ ಅಂತ ಇವತ್ತು ನಾವು ಬರ್ತಾ ಇದ್ದೀವಿ ಈ ಕಡೆ. ಇವತ್ತು ಕೂಡ ಮಳೆ ಬರೋ ಥರ ಇದೆ, ಬಟ್ ನಾವು ಪ್ರಿಪೇರ್ ಆಗಿ ಬಂದಿದ್ದೀವಿ. ಮಳೆ ಬಂದರೆ ಎಲ್ಲ ಅಂಬ್ರೆಲ ಎಲ್ಲ ತೊಗೊಂಡೇ ಬಂದಿದ್ದೀವಿ. ನೋಡಿ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಫ್ರಂಟ್ ರೋಡ್ ಫುಲ್ ಎಲ್ಲ ಲೈಟಿಂಗ್ಸು, ನನಗೂ ಒಂಥರ ಸರ್ಪ್ರೈಸ್ ಅಂತ ಹೇಳ್ಬೋದು, ಯಾಕಂದರೆ ಈ ಕಡೆ ಬಂದೇ ಇರಲಿಲ್ಲ ನಾನು, ಹೊರಗಡೆ ಮನೆ ಕೆಲಸ ಅಂತ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಖುಷಿ ಅನಿಸ್ತಾ ಇದೆ. ಎಲ್ಲಿ ನೋಡಿದ್ರು ಲೈಟಿಂಗ್ಸು, ಮರಕ್ಕೆ ಕೂಡ ಅಲಂಕಾರ ಮಾಡಿದ್ರು ಲೈಟಿಂಗ್ಸಿಂದ, ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಎಲ್ಲ ಕಡೆ ಹಾಕಿದ್ದಾರೆ ಲೈಟಿಂಗ್ಸು. ಮೈಸೂರು ಸಿಟಿನ ಫುಲ್ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ರು. ನೋಡಿ, ಒಂಥರ ಏನೋ ಎಷ್ಟು ಜಗಮಗ ಅಂತ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಾವು ಸಿಗ್ನಲಲ್ಲಿ ನಿಂತಿದ್ದೀವಿ, ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಅಂಗಡಿ ಜೊತೆಗೆ ಶಾಪಿಂಗ್ ಮಾಲ್ ಪ್ರತಿಯೊಂದು ಕೂಡ ನೋಡಿ ಲೈಟಿಂಗ್ಸಿಂದ ಅಲಂಕಾರ ಮಾಡಿದರು. ನೋಡಿ, ಇದು ಶಾಪಿಂಗ್ ಮಾಲ್, ಇದನ್ನು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನಾವೀಗ ಆಟೋಯಿಂದ ಇಳ್ಕೊಂಡ್ವಿ, ಎಲ್ಲ ಕಡೆ ಸುತ್ತಾಡಿಕೊಂಡು ಲೈಟಿಂಗ್ಸ್ನ ನೋಡೋಣ ಅಂತ. ಹಾಗೆ ನೋಡಿ, ಇಲ್ಲಿ ಸರ್ಕಲ್ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ಒಂಥರ ಅಟ್ರ್ಯಾಕ್ಟಿವ್ ಆಗಿದೆ ತುಂಬಾ. ಹಾಗೆ ಜನಾನು ತುಂಬಾ ನೋಡಿ, ಹಾಗೆಯೇ ಜಾತ್ರೆ ಥರ ಇತ್ತು, ಓಡಾಡೋಕೆ ಕೂಡ ಜಾಗ ಇರಲಿಲ್ಲ. ಹಾಗೆ ನೋಡಿ, ನಾವು ನಡ್ಕೊಂಡು ಹೋಗಬೇಕಾದ್ರೆ ರೋಡ್ ಫುಲ್ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಚಿಕ್ಕವನೇನೋ ಕೇಳ್ತಾ ಇದ್ದ, ಹಸ್ಬೆಂಡ್ ಕೊಡಿಸ್ತಾ ಇದ್ರು. ಅವನು ಹೊರಗಡೆ ಬಂದರೆ ಏನಾದರೂ ಅದು ಕೊಡಿಸು ಇದು ಕೊಡಿಸು ಅಂತ ಏನಾದರೂ ಹೇಳ್ತಾನೆ ಇರ್ತಾನೆ ಅವನು. ತುಂಬಾ ರಶ್ ಇತ್ತು, ಸೊ ಹಾಗಾಗಿ ನಾನು ಮಾತಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ನೋಡಿ, ಇಟ್ಕೊಂಡು ಹೋಗ್ತಾ ಇದ್ವಿ. ಒಂಥರ ನಾವು ಕತ್ತಲಿದೆ, ನೈಟ್ ಟೈಮಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾನೆ ಇರಲಿಲ್ಲ, ಅಷ್ಟೊಂದು ಬೆಳಕಿತ್ತು.
ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ರೋಡ್ ಫುಲ್ ಎಷ್ಟೊಂದು ಬೆಳಕಿದೆ ಅಂತ. ಮೇಲ್ಗಡೆ ಫುಲ್ ಲೈಟಿಂಗಿಂದ ಅಲಂಕಾರ ಮಾಡಿದಾರಲ್ಲ, ಅದ್ರ ಬೆಳಕು ಒಂಥರ ನಾವು ಡೇ ಟೈಮಲ್ಲೇ ಇದ್ದೀವೇನೋ ಅಂತ ಅನಿಸುವಷ್ಟು ಬೆಳಕಿತ್ತು. ಸೊ ನೋಡಿ ಮೇಲ್ಗಡೆ ನಾಲ್ಕು ಲೈನ್ ಹಾಕಿದ್ದಾರೆ ಲೈಟಿಂಗು, ಫುಲ್ಲು ಎಷ್ಟು ಎದ್ದು ಕಾಣ್ತಾ ಇದೆ ಅಂತ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಫುಲ್ ಸರ್ಕಲ್ ಎಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗಿಂದ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ನಾವೀಗ ಅರಮನೆ ಸೈಡ್ ಹೋಗ್ತಾ ಇದ್ದೀವಿ ನೋಡಿ, ಈ ರೋಡಲ್ಲೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಈ ರೋಡಲ್ಲೂ ನೋಡಿ ಎಷ್ಟೊಂದು ರಶ್ ಇದೆ ಅಂತ, ತುಂಬಾನೇ ರಶ್ ಇತ್ತು, ಓಡಾಡೋಕ್ಕೂ ಜಾಗ ಇರಲಿಲ್ಲ, ರೋಡ್ ದಾಟೋಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು, ಅಷ್ಟೊಂದು ಟ್ರಾಫಿಕ್ ಇತ್ತು. ಸೊ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಜೊತೆಗೆ ನಾವೀಗ ಅರಮನೆ ಮುಂದೆ ಬಂದ್ವಿ ಕೊನೆಗೂ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಲೈಟಿಂಗ್ಸಿಂದ. ಒಂಥರ ದೂರದಿಂದ ನೋಡಿದಾಗ್ಲೇ ಖುಷಿ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ಚಿಕ್ಕವನು ಬಲೂನ್ ಕೇಳ್ತಾ ಇದ್ದ, ಅವನಿಗೆ ಬಲೂನ್ ತೊಗೊಂಡು ಈಗ ನಾವು ನೆಕ್ಸ್ಟು ಅರಮನೆ ಸೈಡ್ ಹೋಗ್ತಾ ಇದ್ದೀವಿ. ಟೂ ಇಯರ್ಸ್ ಆದಮೇಲೆ ನಾನು ಅರಮನೆ ಸೈಡ್ ಬರ್ತಾ ಇದ್ದೀನಿ ಅಂದರೆ ಲೈಟಿಂಗ್ಸ್ ನೋಡೋಕ್ಕೆ, ತುಂಬ ಖುಷಿ ಆಗ್ತಾ ಇತ್ತು. ಮುಂಚೆ ಎಲ್ಲ ಸಂಡೇ ಬಂದು ಹೋಗ್ತಾ ಇದ್ವಿ, ಇದೇ ಕೊರೋನಾ ಎಲ್ಲ ಬಂತಲ್ಲ ಸೊ ಹಾಗಾಗಿ ತುಂಬಾ ಕಮ್ಮಿ ಆಯಿತು ಈ ಕಡೆ ಹೊರಗಡೆ ಆಯಿತು, ಪ್ಯಾಲೇಸ್ ಸೈಡ್ ಬರೋದೆಲ್ಲ ಕಮ್ಮಿನೇ ಮಾಡಿಬಿಟ್ಟಿದ್ವಿ. ಸೊ ಖುಷಿ ಅನಿಸ್ತಾ ಇದೆ, ತುಂಬ ಗ್ಯಾಪ್ ನಂತರ ನೋಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬೇಜಾರಿನ ವಿಷಯ ಏನಪ್ಪ ಅಂದರೆ ಒಳಗಡೆ ಎಂಟ್ರಿ ಇರಲಿಲ್ಲ ನೋಡಿ, ಗೇಟ್ ಹತ್ರನೇ ನಿಂತ್ಕೊಂಡು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು, ತುಂಬ ಬೇಜಾರಾಯ್ತು ನನಗೆ. ನನಗೆ ಗೊತ್ತಿರಲಿಲ್ಲ ಒಳಗಡೆ ಎಲ್ಲ ಎಂಟ್ರಿ ಇದೆ ಅಂದ್ಕೊಂಡಿದ್ದೆ, ಬಟ್ ಎಂಟ್ರಿ ಇರಲಿಲ್ಲ, ಹಾಗೆ ಗೇಟ್ ಹತ್ರ ನಿಂತ್ಕೊಂಡು ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಯಾಕಂದರೆ ನಾವು ಒಳಗಡೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಿಮ್ಗೆ ಇಲ್ಲಿ ಅಂಬಾರಿ ಬಸ್ ಕಾಣ್ತಾ ಇರ್ಬೋದು, ಈ ಬಸ್ಸಲ್ಲಿ ಕೂತ್ಕೊಂಡ್ರೆ ಫುಲ್ ಲೈಟಿಂಗ್ನ ನಾವು ಆರಾಮಾಗಿ ನೋಡ್ಕೊಂಡು ಬರ್ಬೋದು, ಓಡಾಡೋ ಟೆನ್ಷನ್ನೇ ಇಲ್ಲ ನೋಡಿ. ಆವಾಗಲಿಂದ ಮೂರು ನಾಲ್ಕು ಬಸ್ ಸಿಕ್ತು ನನಗೆ, ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಅರಮನೆ ಆಪೋಸಿಟ್ ಎಲ್ಲ ಫುಲ್ ಎಷ್ಟು ಒಂಥರ ಜಗಮಗ ಅಂತ ಇದೆ ಲೈಟಿಂಗ್ಸು. ಹಾಗೆ ಹಸ್ಬೆಂಡು ಚಿಕ್ಕವನು ಮುಂದೆ ಹೋಗ್ತಾಯಿದ್ರು, ನಾವು ಹಿಂದೆ ಹೋಗ್ತಾಯಿದ್ವಿ. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಓಡಾಡೋಕ್ಕೂ ಜಾಗ ಇಲ್ಲ. ಹಾಗೆ ನಿಮಗೆ ಆ ಕಡೆ ವೆಲ್ಕಮ್ ಅನ್ನೋ ಒಂದು ಬೋರ್ಡ್ ಕಾಣ್ತಾ ಇರ್ಬೋದು ಲೈಟಿಂಗಲ್ಲಿ, ಅದು ನಿಮಗೆ ಅದು ಚಾಮುಂಡಿ ಬೆಟ್ಟದಿಂದ ಕಾಣ್ತಾ ಇದೆ, ಅಷ್ಟು ದೂರದಿಂದ ಹಾಕಿರೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ವೆಲ್ಕಮ್ ಅನ್ನೋದು. ಹಾಗೆ ಇಲ್ಲೆಲ್ಲ ದಸರಾ ಆನೆ, ಗಾಂಧೀಜಿ,
ಎಲ್ಲ ಒಂಥರ ಲೈಟಿಂಗಿಂದ ಒಂಥರ ನೋಡಿದ ತಕ್ಷಣ ಗೊತ್ತಾಗಬೇಕಾದ ಥರ ರೆಡಿ ಮಾಡಿದರು. ಹಾಗೆ ನಿಮಗೆ ಸುಸ್ವಾಗತ ಅಂತ ಕಾಣ್ತಾ ಇರ್ಬೋದು, ಅದು ಕೂಡ ಚಾಮುಂಡಿ ಬೆಟ್ಟದಿಂದ ಅಲ್ಲಿ ಹಾಕಿರೋ ಲೈಟಿಂಗು ನಿಮಗೆ ಇಲ್ಲಿ ಕಾಣ್ತಾ ಇದೆ ಸುಸ್ವಾಗತ ಅಂತ. ಹಾಗೆ ಈಗ ನಾವು ಅರಮನೆಯ ಇನ್ನೊಂದು ಕಡೆ ಬಂದಿದ್ದೀವಿ, ಇಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಲೈಟಿಂಗು ನೋಡಿ. ನಿಮಗೆ ಅಲ್ಲಿ ಆ ಕಡೆ ನಾನು ಹೋಗಿದ್ನಲ್ಲ ಅಲ್ಲಿಗಿಂತ ಇಲ್ಲೇ ಕ್ಲಿಯರಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಲೈಟಿಂಗಿಂದ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ತುಂಬ ರಶ್ ಇತ್ತು, ತುಂಬ ಜನ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅರಮನೆ. ಒಳಗಡೆ ಹೋಗಿದ್ರೆ ಇನ್ನೂ ಖುಷಿ ಅನ್ನಿಸ್ತಾ ಇತ್ತು ನನಗೆ, ಫುಲ್ ಕ್ಲಿಯರಾಗಿ ನೋಡ್ಬೋದಾಗಿತ್ತು. ಹಾಗೆ ನಾವು ಅರಮನೆ ನೋಡ್ಕೊಂಡು ಬರುವಷ್ಟೊತ್ತಿಗೆ ಮಳೆ ಶುರುವಾಗಿತ್ತು. ಹನಿ ಹನಿ ಇನ್ನೇನು ಜೋರು ಬರುತ್ತೆ ಅನ್ನೋ ಥರನೇ ಇತ್ತು ವೆದರ್. ಆಲ್ರೆಡಿ ಲೇಟ್ ಆಗಿತ್ತು, ಇನ್ನು ಊಟ ಮಾಡ್ಬೇಕು ನಾವು. ಚಿಕ್ಕವನಂತೂ ಪಾಪ ನಡೆದು ನಡೆದು ಫುಲ್ ಟೈರ್ಡ್ ಆಗಿದ್ದ. ಈಗ ಊಟ ಮಾಡ್ತಾ ಇದ್ದೀವಿ. ಆಲ್ರೆಡಿ ಚಿಕ್ಕವನ್ ನೋಡಿ ಅಲ್ಲಿ ಬ್ಯಾಕ್ ಸೈಡ್ ಕೂತ್ಕೊಂಡಿದ್ದಾನೆ ಅವನು, ಅವ್ನಿಗೆ ಅಲ್ಲೇ ಪ್ಲೇಸ್ ಬೇಕಂತೆ, ಅವನು ಅಲ್ಲಿ ಕೂತ್ಕೊಂಡಿದ್ದ. ಸೊ ಇನ್ನು ಎಲ್ಲರೂ ಊಟ ಮಾಡ್ತೀವಿ, ಹಸಿವಾಗಿತ್ತು ಜೊತೆಗೆ ಟೈಮ್ ಕೂಡ ಆಗಿತ್ತು. ಊಟ ಮಾಡಿಕೊಂಡು ಇನ್ನು ಮನೆಗೂ ಹೋಗಬೇಕು. ಹಾಗೆ ನಾವೀಗ ಬಂದಿರೋದು ನಮ್ಮನೆ ಹತ್ತಿರ ಇರೋ ಹೋಟೆಲ್ಗೇ. ಮನೆಗೆ ಬಂದು ಮತ್ತೆ ಈ ಕಡೆ ಬೈಕ್ ತೊಗೊಂಡು ಬಂದಿದ್ದೀವಿ. ನೋಡಿ ಅವನು ಕೂಡ ಚಿಕ್ಕವನು ಊಟ ಮಾಡ್ತಾ ಇದ್ದಾನೆ. ಹಸಿವಾಗಿತ್ತು ಅವನಿಗೆ ಮೇನು, ಯಾಕಂದರೆ ತುಂಬ ಓಡಾಡಿ ಓಡಾಡಿ ಸುಸ್ತಾಗಿತ್ತು ಅವನಿಗೆ. ಸೊ ಸ್ನೇಹಿತರೆ, ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.